ಬಿ ಎಮ್ ಡಬ್ಲ್ಯೂ ಮೋಟಾರ್ಡ್ ನ ಮೋಟರ್ ಸೈಕಲ್ಸ್ ನ ಪಾಪ್ಯುಲಾರಿಟಿ ಅಂತೂ ಇತ್ತೀಚೆಗೆ ಆಕಾಶದಲ್ಲಿ ಮುಟ್ತಾ ಇದೆ. ಯಾಕಂದ್ರೆ ಈ ರೀಸೆಂಟ್ ವರ್ಷಗಳಲ್ಲಿ ಬಿ ಎಮ್ ಡಬ್ಲ್ಯೂ ಅವರು ಅವರ ಎರಡು ಮೋಟರ್ ಸೈಕಲ್ ನ ಲಾಂಚ್ ಮಾಡಿದ್ರು, ಬಿ ಎಮ್ ಡಬ್ಲ್ಯೂ G310 GS ಮತ್ತೆ ಬಿ ಎಮ್ ಡಬ್ಲ್ಯೂ G310 R. ಈ ಎರಡು ಮೋಟರ್ ಸೈಕಲ್ ಬಂದ್ಬಿಟ್ಟು ಬಿ ಎಮ್ ಡಬ್ಲ್ಯೂಗೆ ಸ್ವಲ್ಪ ಪಾಪ್ಯುಲಾರಿಟಿ ಜಾಸ್ತಿ ನೀಡ್ಕೊಡ್ತು. ಯಾಕಂದ್ರೆ ಇಟ್ ವಾಸ್ ದೇರ್ ಅಫೋರ್ಡೆಬಲ್ ಬ್ರ್ಯಾಂಡ್ಸ್, ಎಂಟ್ರಿ ಲೆವೆಲ್ ಬ್ರ್ಯಾಂಡ್ಸ್ ಅಂತ ಹೇಳ್ಬೋದು. ಯಾಕಂದ್ರೆ ಬಿ ಎಮ್ ಡಬ್ಲ್ಯೂ ನ ಬೇರೆ ಎಲ್ಲ ಮೋಟರ್ ಸೈಕಲ್ಸ್ ದೊಡ್ಡ ಕೆಪಾಸಿಟಿಯಲ್ಲಿ ಇದೆ, 1000 CC ಇದೆ, 800 CC ಇದೆ, 900 CC ಇದೆ, ಆದರೆ 300 CC ಕೆಪಾಸಿಟಿಯಲ್ಲಿ ಬರೀ ಈ ಎರಡು ಮೋಟರ್ ಸೈಕಲ್ ಮಾತ್ರ ಇತ್ತು. ಆದರೆ ಇವಾಗ ಇನ್ನೊಂದು ಮೋಟರ್ ಸೈಕಲ್ನ ಲಾಂಚ್ ಮಾಡಿದ್ದಾರೆ, ಅದೇ ಕೆಪಾಸಿಟಿಯಲ್ಲಿ ಅದೇ ಪ್ಲಾಟ್ಫಾರ್ಮ್ನ ಯೂಸ್ ಮಾಡಿಕೊಂಡು. ಹಲೋ ಅಂಡ್ ವೆಲ್ಕಮ್ ಟು ಕನ್ನಡ ಡ್ರೈವ್ ಸ್ಪಾರ್ಕ್. ನನ್ನ ಹೆಸರು ಸ್ಟೀಫನ್ ನೀಲ್, ಮತ್ತು ಇವತ್ತು ನನ್ನ ಜೊತೆಗೆ ಇರೋದು ಬಿ ಎಮ್ ಡಬ್ಲ್ಯೂ G310 RR. ಹೌದು, ಒಂದು ಎಕ್ಸ್ಟ್ರಾ ಆರ್ ಆ್ಯಡ್ ಮಾಡಿದ್ದಾರೆ, ಆದರೆ ಅದು ದೊಡ್ಡ ಡಿಫ್ರೆನ್ಸಸ್ ಇದೆ. ಬರೀ ಆರ್ನ ಬಿಟ್ಟು ಇನ್ನೂ ಹೆಚ್ಚಾಗಿ ಡಿಫ್ರೆನ್ಸ್ ಇದೆ ಈ ಮೋಟರ್ ಸೈಕಲ್ಸ್. ಏನೇನು ಡಿಫ್ರೆನ್ಸ್ ಇದೆ ಅಪ್ಪ, ಮತ್ತು ಯಾಕೆ ಈ ಎರಡು ಮೋಟರ್ ಸೈಕಲ್ ಒಂದು TVS ಅಪಾಚೆ RR 310 ಥರನೇ ಕಾಣಿಸ್ತಾ ಇದೆ ಅಂತ ಹೇಳ್ತೀನಿ. ಬನ್ನಿ ಶುರು ಮಾಡೋಣ, ನಾನು ವಾಕ್ ಅರೌಂಡ್ ಮೇಲೆ ಕರ್ಕೊಂಡು ಹೋಗ್ತೀನಿ ನಿಮ್ಮನ್ನ. ಸೊ ದಿಸ್ ಇಸ್ ದ ಬಿ ಎಮ್ ಡಬ್ಲ್ಯೂ G310 RR. ಈ ಮೋಟರ್ ಸೈಕಲ್ ಎಸ್, ನೀವು ಕೇಳೋಕ್ಕಿಂತ ಮುಂಚೆನೆ ಹೇಳ್ಬಿಡ್ತೀನಿ, ಎಸ್ ಇಟ್ ಇಸ್ ಬೇಸ್ಡ್ ಆನ್ ದ TVS ಅಪಾಚೆ RR 310. ಅದಕ್ಕೇ ಒಂಥರ ಸೇಮ್ ಡಿಸೈನ್ ಇದೆ, ಒಂಥರ ಸೇಮ್ ಅಲ್ಲ, ಎಕ್ಸಾಕ್ಟ್ಲಿ ಸೇಮ್ ಡಿಸೈನ್ ಇದೆ. ಚೂರು ಡಿಫ್ರೆನ್ಸ್ ಇದೆ, ಏನೂ ವ್ಯತ್ಯಾಸ ಇಲ್ಲ ಡಿಸೈನಲ್ಲಿ. ಡಿಫ್ರೆನ್ಸಸ್ ಇರೋದು ಅಂದರೆ ಒಂದು ಸ್ವಲ್ಪ ಫೀಚರ್ಸ್ ಇದೆ, ಏನು ಫೀಚರ್ಸ್ ಅಂತ ತಿಳಿಸ್ತೀನಿ. ಆದರೆ ಅದಕ್ಕಿಂತ ಮುಂಚೆ ಈ ಮೋಟರ್ ಸೈಕಲ್ ಏನು ಹೇಗೆ ಬಂತು ಅಂತ ಹೇಳ್ತೀನಿ. TVS ಮೋಟರ್ ಕಂಪನಿ ಮತ್ತು ಬಿ ಎಮ್ ಡಬ್ಲ್ಯೂ ಮೋಟಾರ್ಡ್ ಒಂದು ಅಗ್ರಿಮೆಂಟ್ನ ಎಂಟ್ರ್ ಮಾಡಿದರು 2013. ಆ ಅಗ್ರಿಮೆಂಟ್ ಪ್ರಕಾರ ಲೋ ಕೆಪಾಸಿಟಿ ಮೋಟರ್ ಸೈಕಲ್ಸ್ನ ಡೆವಲಪ್ ಮಾಡೋಕ್ಕೆ ಒಂದು ಪಾರ್ಟ್ನರ್ಶಿಪ್ ತೊಗೊಂಡ್ರು ಈ ಎರಡು ಕಂಪನಿ. ಸೊ ಆ್ಯಸ್ ಅ ರಿಸಲ್ಟ್ ಆಫ್ ದಟ್ ನಮ್ಗೇನು ಸಿಕ್ತು ಅಂದರೆ ಬಿ ಎಮ್ ಡಬ್ಲ್ಯೂ ಲಾಂಚ್ ಮಾಡಿದ್ರು ಬಿ ಎಮ್ ಡಬ್ಲ್ಯೂ G310 R ಮತ್ತು G310 GS, ನೇಕೆಡ್ ರೋಸ್ಟರ್ ಮತ್ತು ಅಡ್ವೆಂಚರ್ ಮೋಟರ್ ಸೈಕಲ್. ಮತ್ತು TVS ಅವ್ರು ಲಾಂಚ್ ಮಾಡಿದ್ರು ಅಪಾಚೆ RR 310. ಸೇಮ್ ಫ್ರೇಮ್, ಸೇಮ್ ಶಾಸಿ, ಸೇಮ್ ಒಂದು ಡೈನಾಮಿಕ್ಸ್ನ ಶೇರ್ ಮಾಡ್ತಾ ಇತ್ತು ಈ ಮೂರು ಮೋಟರ್ ಸೈಕಲ್. ಆದರೆ ಇವಾಗ ಬಿ ಎಮ್ ಡಬ್ಲ್ಯೂ ಅವರು ತನ್ನದೇ ಆದ ಒಂದು ಫೇರ್ಡ್ ಮೋಟರ್ ಸೈಕಲ್, ಸೂಪರ್ ಸ್ಪೋರ್ಟ್ ಮೋಟರ್ ಸೈಕಲ್ ಲಾಂಚ್ ಮಾಡಬೇಕು ಅಂತ ನಿರ್ಧಾರ ತೊಗೊಂಡು ಈ ಮೋಟರ್ ಸೈಕಲ್ನ ಲಾಂಚ್ ಮಾಡಿದ್ದಾರೆ. ಪ್ರೈಸ್ ಏನಪ್ಪ ಅಂದರೆ ಬಿ ಎಮ್ ಡಬ್ಲ್ಯೂ ಮೋಟರ್ G310 RR ಬೇಸ್ ವೇರಿಯಂಟ್ ಅಂದರೆ ಇದು ನಿಮ್ಮ ಮುಂದೆ ಇರೋದು ಬ್ಲ್ಯಾಕ್ ಕಲರ್ ಮೋಟರ್ ಸೈಕಲ್. ಹೌದು, ಒಂದೇ ಕಲರಲ್ಲಿ ಸಿಗೋದು, ಬ್ಲ್ಯಾಕ್ ಕಲರ್ ಅದು. ಸೊ ದಿಸ್ ಕಾಸ್ಟ್ ₹2.85 lakh ಎಕ್ಸ್ಟ್ರು. ಮತ್ತು ನಿಮ್ಗೆ ಇನ್ನೂ ಬಿ ಎಮ್ ಡಬ್ಲ್ಯೂ ಸ್ಟೈಲಿಂಗ್ ಬೇಕಂದರೆ, ಬಿ ಎಮ್ ಡಬ್ಲ್ಯೂ ಕಲರ್ಸ್ ಬೇಕಾದರೆ, ಒಂದು ರೆಡ್ ಬ್ಲೂ ಮತ್ತು ವೈಟ್ ಕಲರ್ಸ್ ಇದು ಏನು ನೋಡ್ತಾ ಇದ್ದೀರ ಆ ಕಲರ್ಗಳು ಬೇಕಾದರೆ ನಿಮಗೆ ಇನ್ನು ಸ್ವಲ್ಪ ದುಡ್ಡು ಕೊಡಬೇಕು. ₹2.99 lakh ಈ ಮೋಟರ್ ಸೈಕಲ್ನ ಬೆಲೆ ಆಗಿದೆ. ಮತ್ತು ಏನೇನು ಡಿಫ್ರೆನ್ಸಸ್ ಅಪ್ಪ ಅಂತ ಹೇಳ್ತೀನಿ. ಈ ಮೋಟರ್ ಸೈಕಲ್ ಬಗ್ಗೆ ಹೇಳೋದಕ್ಕಿಂತ ಮುಂಚೆ ಇದಕ್ಕೂ ಮತ್ತು ಅಪಾಚೆ RR 310 ಏನೇನು ಡಿಫ್ರೆನ್ಸ್ ಅಂತ ಹೇಳಿಬಿಡ್ತೀನಿ. ಸೊ ಫ್ರಂಟಲ್ಲಿ ನೀವು ನೋಡ್ಬೋದು ಸ್ಟಾರ್ಟಿಂಗ್ ಆಫ್ ವಿತ್ ದ ಟೈರ್ಸ್. ಸೊ ಇಲ್ಲಿ ನಿಮಗೆ ಮಿಷಲಿನ್ ಪೈಲಟ್ ಸ್ಟ್ರೀಟ್ ಟೈರ್ ಸಿಗುತ್ತೆ. ಹೌದು, ರೇಡಿಯಲ್ ಟೈರ್ಸ್ ಆಗಿದೆ, ಆದರೆ ಅಪಾಚೆಯಲ್ಲಿ ನಿಮಗೆ ಇನ್ನೂ ಒಳ್ಳೆಯದಿರೋ ಮಿಷಲಿನ್ ರೋಡ್ 5 ಟೈರ್ ಸಿಗುತ್ತೆ. ಸೊ ಯಾರೇ ಆ ಒಂದು ಟೈರ್ನ ಯೂಸ್ ಮಾಡಿದ್ರು ಅವ್ರಿಗೆ ಗೊತ್ತಿರುತ್ತೆ, ಗ್ರಿಪ್ ಲೆವೆಲ್ಸ್ ಆಗಿರ್ಬೋದು, ಡ್ರೈಯಲ್ಲಿ ಆಗಿರ್ಬೋದು, ಮಳೆಯಲ್ಲಿ ಆಗಿರ್ಬೋದು, ಒಳ್ಳೆ ಗ್ರಿಪ್ ಲೆವೆಲ್ಸ್ ಇದೆ ಆ ಟೈರ್ಗೆ. ಇದು ಒಂದು ಸ್ವಲ್ಪ ಡೌನ್ಗ್ರೇಡ್ ಅಂತ ಅನಿಸುತ್ತೆ. ಮತ್ತು ನೆಕ್ಸ್ಟ್ ಬರ್ತಾ ಇರೋ ದೊಡ್ಡ ಡಿಫ್ರೆನ್ಸ್ ಏನಂದರೆ ಡಿಸ್ಕ್ ಬ್ರೇಕ್ದು. ಸೊ ಡಿಸ್ಕ್ನ ನೋಡ್ಬೋದು ಇಲ್ಲಿ, ಸ್ಟ್ಯಾಂಡರ್ಡ್ ಡಿಸ್ಕ್ ಬ್ರೇಕ್ ಕೊಟ್ಟಿದ್ದಾರೆ. ಸ್ಟ್ಯಾಂಡರ್ಡ್ ಡಿಸ್ಕ್ ಬ್ರೇಕಲ್ಲಿ ಅಪಾಚೆಯಲ್ಲಿ ಮಾತ್ರ ನಿಮಗೆ ಪೆಟಲ್ ಡಿಸ್ಕ್ ಬ್ರೇಕ್ ಸಿಗುತ್ತೆ. ಸೊ ಅದು ಒಂದು ದೊಡ್ಡ ಡಿಫ್ರೆನ್ಸ್, ತಿರುಗಿ ಒಂದು ಸ್ವಲ್ಪ ಡೌನ್ಗ್ರೇಡ್ ಆಗಿದೆ. ಮತ್ತು ಥರ್ಡ್ಲಿ ಕಮಿಂಗ್ ಟು ದ ಸಸ್ಪೆನ್ಷನ್. ಸೊ ಅದೇ ಸೇಮ್ ಅಪ್ಸೈಡ್ ಡೌನ್ ಫೋಕ್ ಸಿಗುತ್ತೆ ನಿಮಗೆ. ಆದರೆ ಇಲ್ಲಿ ನೋಡ್ಬೋದು ಸಸ್ಪೆನ್ಷನ್ ಅಡ್ಜಸ್ಟೆಬಿಲಿಟಿ ಅಂತೂ ಇಲ್ವೇ ಇಲ್ಲ ಇದರಲ್ಲಿ. ಸೊ ಯಾಕಪ್ಪ ಅಡ್ಜಸ್ಟೇಬಲ್ ಸಸ್ಪೆನ್ಷನ್ ಕೊಟ್ಟಿಲ್ಲ ಅಂದರೆ, ಅಫ್ಕೋರ್ಸ್ ಕಾಸ್ಟ್ ವೈಸ್ TVS ಅಪಾಚೆ RR 310 ನಿಮಗೆ ಆಪ್ಷನಲ್ ಅಡ್ಜಸ್ಟೇಬಲ್ ಸಸ್ಪೆನ್ಷನ್ ಇದೆ ಫ್ರಂಟಲ್ಲಿ. ಇದರಲ್ಲಿ ನಿಮಗೆ ಬರೀ ಪ್ರೀಲೋಡ್ ಅಡ್ಜಸ್ಟೇಬಲ್ ರಿಯರ್ ಸಸ್ಪೆನ್ಷನ್ ಸಿಗುತ್ತೆ, ಬೇರೆ ಏನೂ ಸಿಗೋಲ್ಲ ನಿಮಗೆ. ಸೊ ದಟ್ ಈಸ್ ಒನ್ ಬಿಗ್ ಡಿಫ್ರೆನ್ಸ್ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಮತ್ತು ಅದನ್ನು ಬಿಟ್ಟು ನಿಮಗೆ ಡಿಫ್ರೆನ್ಸಸ್ ಏನಪ್ಪ, ಫಸ್ಟ್ ಆಫ್ ಆಲ್ ಬಿ ಎಮ್ ಡಬ್ಲ್ಯೂ ಲೋಗೋ ಎಲ್ಲದಕ್ಕಿಂತ ದೊಡ್ಡ ಡಿಫ್ರೆನ್ಸ್ ಅಂದರೆ ಇದೆ. ಸೊ ಈ ಒಂದು ಲೋಗೋ ಒಂದು ಪ್ರೀಮಿಯಮ್ನ ಕಮಾಂಡ್ ಮಾಡುತ್ತೆ, ಅದಕ್ಕೇ ಬಿ ಎಮ್ ಡಬ್ಲ್ಯೂ ಅವರು ಒಂದು ಜಾಸ್ತಿ ಪ್ರೈಸ್ ಕೊಟ್ಟಿದ್ದಾರೆ ಈ ಮೋಟರ್ ಸೈಕಲ್ಗೆ. ಮತ್ತು ನೀವು ಸ್ಟಾರ್ಟ್ ಮಾಡಿದಾಗ ಗಾಡಿನ ನಿಮಗೆ ಇಲ್ಲಿ ಬಿ ಎಮ್ ಡಬ್ಲ್ಯೂ ಲೋಗೋ ಕಂಡುಬರುತ್ತೆ. ಹೌದು, ಸ್ಕ್ರೀನ್ ಇಸ್ ಎಕ್ಸಾಕ್ಟ್ಲಿ ದ ಸೇಮ್ TVS ಅಪಾಚೆ RR 310 ಸ್ಕ್ರೀನ್, ಆದರೆ ಲೋಗೋ ಮಾತ್ರ ಡಿಫ್ರೆಂಟ್ ಆಗಿದೆ. ಸೊ ದಟ್ ಈಸ್ ಒನ್ ಬಿಗ್ ಡಿಫ್ರೆನ್ಸ್. ಅದು ಬಿಟ್ಟು ನಿಮಗೆ ಡಿಫ್ರೆನ್ಸಸ್ ಜಾಸ್ತಿ ಏನಿಲ್ಲ. ಎಂಜಿನ್ ಬಗ್ಗೆ ಮಾತಾಡೋಣ. ಸೇಮ್ 312 CC ಲಿಕ್ವಿಡ್ ಕೂಲ್ಡ್ ಸಿಂಗಲ್ ಸಿಲಿಂಡರ್ ಎಂಜಿನ್ ಕೊಟ್ಟಿದ್ದಾರೆ ಈ ಮೋಟರ್ ಸೈಕಲ್ಗೆ. ಸೇಮ್ ಅದೇ ಅಪಾಚೆ ರಿನ್ಯೂಸ್ ಆಗುತ್ತಾ ಅದೇ ಇದೆ. ಸೇಮ್ ಔಟ್ಪುಟ್ ಕೂಡ ಇದೆ, 34 PS ಮತ್ತು 25.8 NM. ಸೇಮ್ ರೈಡಿಂಗ್ ಮೋಡ್ಸ್ ಕೂಡ ಇದೆ, ರೇನ್, ಅರ್ಬನ್, ಸ್ಪೋರ್ಟ್ಸ್ ಮತ್ತು ರೇಸ್. ಇದು ಬಿಟ್ಟು ಬೇರೆ ಏನು ಒಂದು ಯೂನೀಕ್ ಅಂತ ಹೇಳೋಕ್ಕೆ ಈ ಮೋಟರ್ ಸೈಕಲಲ್ಲಿ ಇಲ್ಲ. ಸೊ ಸೇಮ್ ಅದೇ ಥರ ಇದೆ. ಸೊ ದಟ್ ವಾಸ್ ಆರ್ ಟೇಕ್ ಆನ್ ದ ನ್ಯೂ ಬಿ ಎಮ್ ಡಬ್ಲ್ಯೂ G310 RR. ಈ ಮೋಟರ್ ಸೈಕಲ್ ಬಗ್ಗೆ ನಿಮ್ಗೆ ಏನು ಅನಿಸ್ತು ಅಂತ ಡೆಫಿನೆಟ್ ಆಗಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮತ್ತು ಏನೇ ಅಭಿಪ್ರಾಯ ಇದ್ದರೂ, ಕ್ವೆರೀಸ್, ಕ್ವೆಶ್ಚನ್ಸ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾವು ಅದನ್ನು ಡೆಫಿನೆಟಾಗಿ ಆನ್ಸರ್ ಮಾಡೇ ಮಾಡ್ತೀವಿ. ದಿಸ್ ಸ್ಟೀಫನ್ ನೀಲ್, ಸನ್ನಿ ಆಫ್ ಕನ್ನಡ ಡ್ರೈವ್ ಸ್ಪಾರ್ಕ್. ಇನ್ನೂ ನಿಮ್ಗೆ ಏನಾದರೂ ಕ್ವೆಶ್ಚನ್ಸ್ ಇದ್ದರೆ ಕಮೆಂಟ್ ಸೆಕ್ಷನ್ ತಿಳಿಸಿ. ಅಂಟಿಲ್ ದೆನ್, ಸ್ಟೇ ಸೇಫ್ ಆ್ಯಂಡ್ ರೈಡ್ ಸೇಫ್.